ಬರ್ರಿ ಬೀಗ್ರ ಊಟ ಮಾಡೋಣ. ಏ ಬಾಳ್ ಮಂದಾಗ್ಲಿ ತಗೋರಿ. ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ಯಾವುದೇ ಕಸ್ಟಮರ್ ಆಗ್ಲಿ ಯಾರೇ ಆಗ್ಲಿ ಬರೀ ಟೇಸ್ಟ್ಗೋಸ್ಕರ ಹೋಗ್ಲೇಬೇಡಿ. ಯಾಕೆ ಅಂದ್ರೆ ಕೇಳಿ, ಟೇಸ್ಟ್ ಜೊತೆಗೆ ನಿಮ್ ಆರೋಗ್ಯನೂ ಇಂಪಾರ್ಟೆಂಟ್. ಕಿಚನ್ ರೆಡಿ ಮಾಡ್ಕೊಬರ್ತೀವಿ ಸರ್. ನಮ್ದು ಕಿಚನ್ ಇದೆ, ತಾರಾನಗರದಲ್ಲಿ ಹೋಟ್ಲ್ ಇದೆ ನಮ್ದು, ಅಲ್ಲಿಂದ ರೆಡಿ ಮಾಡ್ತೀವಿ. ವೆಜಿಟೇಬಲ್ ತರಕಾರಿ ರೈಸ್ ಬಾತ್. ವೆಜಿಟೇಬಲ್ ತರಕಾರಿ ರೈಸ್ ಬಾತ್ ಫುಲ್ ಇದ್ರೆ ಫುಲ್ ಎಲ್ಲ ಅದೇ ಇದೆ. ಹೌದು ಹೌದು, ಡೈಲಿ ಡೈಲಿ ಒಂಥರ, ಪ್ರತಿದಿನ ಬೇರೆ ಬೇರೆ ಥರ ಇರುತ್ತೆ ಸರ್. ತರಕಾರಿ ರೈಸ್ ಬಾತು, ಪಲಾವು, ಗೀ ರೈಸು, ಸೋಯಾ ಗೀ ರೈಸು, ಆಮೇಲೆ ಮೆಂತ್ಯ ರೈಸ್ ಬಾತು. 7 ದಿನಕ್ಕೆ 7 ಥರ ರೈಸ್ ಮಾಡ್ತೀವಿ ಸರ್ ನಾವು. ರೆಗ್ಯುಲರ್ ಆಗಿ ಬಂದು ತಿಂತೀನಿ. ಚಿತ್ರಾನ್ನ, ಮಸಾಲ ವಡೆ, ಉದ್ದಿನ ವಡೆ, ಆಮೇಲೆ ಇಡ್ಲಿ, ಎಲ್ಲ ವೆರಿ ಫೈನ್ ಆಸ್ ಎ ಸೀನಿಯರ್ ಸಿಟಿಸನ್. ಅಂಡ್ ವೆರಿ 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 ಚೀಪ್ ಆಲ್ಸೋ, ಇನ್ ದಿ ಸೆನ್ಸ್ ಇಟ್ ಈಸ್ ವೆರಿ ಕಾಂಪಿಟೇಟಿವ್ ಬೈ ಪ್ರೈಸ್. ತುಂಬ ಚೆನ್ನಾಗಿದೆ ಸರ್. ಎಷ್ಟು ವರ್ಷದಿಂದ ಈ ಹೋಟ್ಲ್ ಇದೆ ಸರ್? ಸರ್ 21 ವರ್ಷ ಆಯ್ತು ಸರ್ ನಾವು ಸ್ಟಾರ್ಟ್ ಮಾಡಿ. ಇದೇ ಜಾಗ? ಇದೇ ಜಾಗ. ಓ, ಹಂಗಾರೆ ಅವಾಗ ವಯಸ್ಸು ಎಷ್ಟು ನಿಮಗೆ ಸರ್? ಅವಾಗ ನನಗೆ ಒಂದು 16-17 ವರ್ಷ ಇರ್ಬೋದು ಸರ್. ಅವಾಗಿಂದ ಅನುಭವ ನಿಮ್ಮ ಹೋಟ್ಲದ್ದು? ಹೌದು ಸರ್, ಹೌದು. ಬಳೆಪೇಟೆ ಸರ್ಕಲ್ ಅಲ್ಲಿ ಬರ್ತಿದೆ ಸರ್, ಬಾಲಾಜಿ ಫಾಸ್ಟ್ ಫುಡ್ ಅಂತ ಬಳೆಪೇಟೆ ಸರ್ಕಲ್ ಅಲ್ಲಿ. ಅಲ್ಲಿ 1 ವರ್ಷ ಮಾಡಿದೆ. ಅದಾದ್ಮೇಲೆ ಹಿಂಗೆ ನಾವೇ ಸ್ವರ್ಜಿತ ಸ್ವಲ್ಪ ಅಮೌಂಟ್ ಕೂಡ ಹಾಕೊಂಡು ಸಣ್ಣದಾಗ ಸ್ಟಾರ್ಟ್ ಮಾಡಿ, ಆಮೇಲೆ ಇದನ್ ಮಾಡಿ, ಆಮೇಲೆ ಹೋಟ್ಲು ಮಾಡಿ ಸರ್. ನೀವೇ ಸ್ವಂತವಾಗಿ? ಹೌದು ಸರ್, ಹೌದು ಸರ್. ಅವಾಗ ಎಷ್ಟು ಬಂಡವಾಳ ಹಾಕಿದ್ರಿ ಅಂತ ಕೇಳೋ ಸರ್? ನಾನು ಸ್ಟಾರ್ಟಿಂಗ್ 2000 ರೂಪಾಯಿ ಬಂಡವಾಳ ಸರ್. 2000 ಅಷ್ಟೇ? 2000 ಸರ್ ಅಷ್ಟೇ. 2000ದಲ್ಲಿ ಏನೇನು ಮಾಡಿದ್ರಿ ಸರ್? ಸರ್ 2000ದಲ್ಲಿ 600 ರೂಪಾಯಿ ಕೊಟ್ಟು ಒಂದು ಗಾಡಿ ತಗೊಂಡೆ ಸರ್, ತೆಳ್ಳ ಗಾಡಿ. 600 ರೂಪಾಯಿಗೆ. ಓಕೆ. ಇನ್ ಮಿಕ್ಕಿದ್ಕೆ ಸಾಮಗ್ರಿಗಳು ಎಲ್ಲ ಸಣ್ಣ ಸಣ್ಣ ಪಾತ್ರೆಗಳು, ಒಂದು ಸ್ಟವ್, ಆ ಥರ ತಗೊಂಡು ಸ್ಟಾರ್ಟ್ ಮಾಡಿದ್ದು ಸರ್. ಹೌದಾ? ಅವಾಗ ರೇಟ್ ಏನಿತ್ತು ಸರ್? ಸರ್ ಅವಾಗ ನಾನು ಸ್ಟಾರ್ಟಿಂಗ್ ಮಾಡಿದಾಗ 5 ರೂಪಾಯಿ ಸರ್, ಫುಲ್ ರೈಸ್ ಬಾತ್ 5 ರೂಪಾಯಿ, ಹಾಫ್ ರೈಸ್ ಬಾತ್ 3 ರೂಪಾಯಿ. ಓಕೆ. ಹೌದು ಸರ್, ಇವಾಗ 40 ರೂಪಾಯಿ ಮಾಡಿದ್ದೀವಿ. ಹಾಫ್ ರೈಸ್ ಬಾತೇ 30 ಮಾಡಿದ್ದೀವಿ. 5 ರೂಪಾಯಿ, 3 ರೂಪಾಯಿ ಇದ್ದಿದ್ದಲ್ಲಿ 30 ರೂಪಾಯಿ ಇದ್ದಿದ್ದಲ್ಲಿ, ಅವಾಗ ಅಷ್ಟಿತ್ತು ಸರ್. ಅವಾಗ 21 ವರ್ಷದಲ್ಲಿ ಏನೇನು ಕಲ್ತ್ರಿ ಸರ್ ಹೋಟೆಲ್ ಫೀಲ್ಡಲ್ಲಿ? ಸರ್ ಹೋಟ್ಲ್ ಫೀಲ್ಡಲ್ಲಿ ಎಲ್ಲ ಕಲ್ತ್ಬಿಟ್ಟಿದ್ದೀನಿ ಸರ್. ಕಲಿದೆ ಇರೋದು ಏನಿಲ್ಲ ಹೋಟ್ಲಲ್ಲಿ. ಜೀವನದಲ್ಲಿ ದೇವರು ನನಗೆ ಈಗ 21 ವರ್ಷ ನಾವೇನು ಶ್ರಮ ಪಟ್ಟಿದ್ದೀವಿ ಅದ್ರ ತಕ್ಕ ನಮ್ಗೆ ಎಲ್ಲ ಕೊಟ್ಟಾನ ಸರ್ ದೇವರು. ಕೊಟ್ಟಾನೆ? ಕೊಟ್ಟಾನ ಸರ್. ಹಾಗಾದ್ರೆ ನನ್ನ ಜವಾಬ್ದಾರಿ ಏನಿತ್ತು ಎಲ್ಲ ಇದು ಮಾಡಿದ್ದೀನಿ ಸರ್, ನಿಭಾಯಿಸಿದ್ದೀನಿ. ಹಾಗಾದ್ರೆ ಹೋಟೆಲ್ ಸಕ್ಸಸ್ ಗುಟ್ಟಿ ಏನು ಸರ್? ಸರ್ ಜನಗಳಿಗೆ ಒಳ್ಳೆ ಫುಡ್ ಕೊಡಬೇಕು, ಒಳ್ಳೆ ಕ್ವಾಲಿಟಿ ಕೊಡಬೇಕು. ಮೇನ್ ಎಲ್ಲರಿಗಿಂತ ಏನ್ ಗೊತ್ತಾರ, ಅವ್ರ ಆರೋಗ್ಯ ತಂದು ನಮ್ಮ ಕೈಲಿ ಕೊಡ್ತಾರೆ, ಅದನ್ನ ನಾವು ಉಳಿಸ್ಬೇಕು ಸರ್. ಇವತ್ತು ನಮ್ಮ ಹತ್ರ 20 ವರ್ಷದ ಕಸ್ಟಮರ್ ಏನು ಬರ್ತಾರೆ ಇವತ್ತು ಬರ್ತಾರೆ. ಹೆಚ್ಚು ಕಡಿಮೆ ಇವರೇ ಸುಮಾರು ಒಂದು 10-15 ವರ್ಷದಿಂದ ಬರ್ತಾಯಿದ್ದಾರೆ, ನನಗೆ ಗೊತ್ತಿದ್ದಂಗೆ. ಓಹೋಹೋ, 15 ವರ್ಷದಿಂದ ಬರ್ತ. ಓಕೆ, ಆಯ್ತಾ? ಮೇನ್ ನಾವೇನು ಗೊತ್ತಾ ಸರ್, ದೇವ್ರ ಮೆಚ್ಚ ಕೆಲಸ ಮಾಡ್ಬೇಕು. ಓಕೆ. ಒಂದು ಕುಡಿಯೋ ನೀರು ಒಳ್ಳೆ ನೀರು, ಆಮೇಲೆ ಆಹಾರದಲ್ಲಿ ಆದಷ್ಟು ಕೆಮಿಕಲ್ ಯೂಸ್ ಮಾಡಬಾರ್ದು. ನಾವು 20 ವರ್ಷದಿಂದ ಇದೇ ಫುಡ್ ತಿಂತಾ ಇದ್ವಿ, ಚೆನ್ನಾಗಿದ್ದೀವಿ. ಹಂಗೆ ಆಹಾರದಲ್ಲಿ ಯಾವುದೇ ರೀತಿ ಕೆಮಿಕಲ್ನ ಯೂಸ್ ಮಾಡಬಾರ್ದು, ಮತ್ತು ಆದಷ್ಟು ನೀಟ್ನೆಸ್ ಮೇಂಟೈನ್ ಮಾಡಬೇಕು. ಮೇನ್ ಕೆಮಿಕಲ್ ಯೂಸ್ ಮಾಡಬಾರ್ದು ಸರ್, ಯಾಕೆಂದರೆ ಜನಗಳ ಆರೋಗ್ಯ ಹೋಗ್ಬಿಡ್ತದೆ. ಒಂದು ಟೇಸ್ಟಿಂಗ್ ಪೌಡರ್ ಆಗಿರ್ಬೋದು, ಕೆಮಿಕಲ್ ಆಗಿರ್ಬೋದು, ಯಾವ್ದಾರ ಒಳ್ಳೆ ಕಲರ್ ಚೆನ್ನಾಗಿಲ್ಲದ ಕಲರ್ ಆಗಿರ್ಬೋದು, ಆ ಥರ ಎಲ್ಲ ಯೂಸ್ ಮಾಡಬಾರ್ದು. ಹೌದು, ಅದು ಇಂಪಾರ್ಟೆಂಟ್ ಸರ್. ಕ್ಲೀನ್ ಅಂದರೆ ಇದು ಒಂದು ದಿವಸದ್ದಲ್ಲ, ದಿನನಿತ್ಯ. ಆಮೇಲೆ ಏನು ಗೊತ್ತಾ ಸರ್, ಜನಗಳಿಗೆ ತೃಪ್ತಿ ಆಗಂಗೆ ಕೊಡಬೇಕು ನಾವು. ನೀವು 5 ರೂಪಾಯಿ ಜಾಸ್ತಿ ತಾಳಿ ಕೊಡ್ತಾರೆ, ಅವ್ರಿಗೆ ಹೊಟ್ಟೆ ತುಂಬ ಕೊಡಬೇಕು. ಮೇನ್ ಅದು ಇರೋದು. ಈಗ ನಮ್ಮಲ್ಲಿ ಏನು ಗೊತ್ತಾ ಸರ್, ಸ್ಟ್ಯಾಂಡರ್ಡ್ ಆಗಿರೋರು ಬರ್ತಾರೆ. ಸ್ಟ್ಯಾಂಡರ್ಡ್ ಅಂದ್ರೆ ಹೆಚ್ಚು ಫಿಲಮ್ ಆಕ್ಟ್ರೆಸ್ ಎಲ್ಲ ಬಂದು ತಿಂತಾರೆ, ಆಯ್ತಾ? ರಾಜಕಾರಣಿಗಳು ತಿಂತಾರೆ, ಅದೇ ತರ ಕೂಲಿ ಕಲಿಸ್ತಾರು ತಿಂತಾರೆ, ಆಯ್ತಾ? ITBTR ತಿಂತಾರೆ, ನಮ್ಮ ಕಾಂಪ್ಲೆಕ್ಸ್ ಅಂಗಡಿಗಳೆಲ್ಲ ತಿಂತಾರೆ. ನಾವೇನ್ ಗೊತ್ತಾ, ಕೂಲಿ ಕೆಲಸರು ನಮ್ಮ ಆಟದರೆಲ್ಲ ಬಂದ್ರೆ ನಾವು ಫುಲ್ ಆಗೇ ಕೊಟ್ಬಿಡ್ತೀವಿ. ಸ್ಟ್ಯಾಂಡರ್ಡ್ ಆಗಿರೋ ಬಂದ್ರೆ ಅವ್ರು ಜಾಸ್ತಿ ತಿನ್ನಲ್ಲ, ಅವರಲ್ಲಿ ಕಡಿಮೆ ಮಾಡ್ತೀವಿ. ಸೊ ನಮ್ಗೆ ಅಲ್ಲಿ ವೀಕಲ್ ಆಗೋಗುತ್ತೆ.
ನಮಗೆ ಇವತ್ತಿನ ಫುಡ್ ಸ್ಟೈಲಲ್ಲಿ ಹೋಟೆಲ್ ಕಂಪೇರ್ ಮಾಡಿದ್ರೆ ಇವರು ಬಹಳ ಚೆನ್ನಾಗಿ ಕ್ವಾಲಿಟಿ ಕ್ವಾಂಟಿಟಿ ಹೈಜೀನಿಕ್ ಆಗಿದೆ ಸೊ ಹಂಗಾಗಿ ಸ್ವಲ್ಪ ರೆಗ್ಯುಲರ್ ಆಗಿ ಬರ್ತಾ ಇರ್ತೀವಿ ಅವಾಗ ಅಂದ್ರೆ ನಾವು ಇಲ್ಲಿ ತಿನ್ಲಿಕ್ಕಾಗಲ್ಲ ಪಾರ್ಸಲ್ ತಗೊಂಡೋಗ್ತಾ ಇರ್ತೀವಿ ಇಲ್ಲಿ ಏನು ಇಷ್ಟ ಸರ್ ನಿಮಗೆ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದೆ ಅದು ತಟ್ಟೆ ಇಡ್ಲಿ ಇರ್ಬೋದು ಚಿತ್ರಾನ್ನನೂ ಇರ್ಬೋದು ರೈಸ್ ಬಾತ್ ಎಸ್ಪೆಷಲಿ ಅವರ ಟೊಮೊಟೊ ಗೊಜ್ಜರ ಒಂದು ಮಾಡ್ತಾರೆ ಬಹಳ ಚೆನ್ನಾಗಿರುತ್ತೆ ಅದು ನಾನು ಸ್ವಲ್ಪ ಚಟ್ನಿ ಕಡಿಮೆ ಯೂಸ್ ಮಾಡ್ತೀನಿ ನಂಗೆ ಚಟ್ನಿ ಆಗ್ಬಾರಲ್ಲ ಚಟ್ನಿ ಮೊಸರು ಬಜ್ಜಿ ಎರಡು ಐಟಮ್ ನಂಗೆ ಸ್ವಲ್ಪ ಅಲರ್ಜಿ ಸೊ ಹಂಗಾಗಿ ಇವ್ರ ಹತ್ರ ಯೂಶಲ್ ಟೊಮೊಟೊ ಗೊಜ್ಜು ಅವೆಲ್ಲ ಕೊಡ್ತಾರೆ ಬಹಳ ಚೆನ್ನಾಗಿರುತ್ತೆ ಇಡ್ಲಿಗೆ ಚೆನ್ನಾಗಿರುತ್ತೆ ಖಂಡಿತ ಸರ್ ಇದು ಟೊಮೊಟೊ ಕೆಂಪು ಚಟ್ನಿ ಟೊಮೊಟೊ ಕೆಂಪು ಚಟ್ನಿ ಯಾವ್ದಕ್ಕೆ ಸರ್ ಇದು ಇಡ್ಲಿಗೆ ಸರ್ ಇಡ್ಲಿಗೆ ಸರ್ ಇದು ಮಾಮೂಲಿ ಕಾಯಿ ಚಟ್ನಿ ನಾವು ಒಣ ಮೆಣಸಿಕಾಯಿ ಹಾಕಿ ಮಾಡ್ತೀವಿ ಇದು ಹಸಿ ಮೆಣಸಿಕಾಯಿ ಹಾಕಿದ್ರೆ ಓವರ್ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಒಣ ಮೆಣಸಿಕಾಯಿ ಹಾಕಿ ಮಾಡ್ತೀವಿ ತುಂಬಾ ಚೆನ್ನಾಗಿರುತ್ತೆ ಇಡ್ಲಿಗೆ 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 ರೈಸ್ ಬಾತ್ಗೆ ಎಲ್ಲ ಕೊಡ್ತೀವಿ ಇಡ್ಲಿಗೆ ಎರಡು ಚಟ್ನಿ ಸರ್ ಹೌದು ಎರಡು ಚಟ್ನಿ ಓಕೆ ಇದು ಸಾಗು ಸರ್ ಸಾಗು ಪ್ಲೈನ್ ಸಾಗು ಟೊಮೊಟೊ ಈರುಳ್ಳಿ ಅದೆಲ್ಲ ಪ್ಲೈನ್ ಸಾಗು ಮಾಡಿದ್ವಿ ಯಾವ್ದಕ್ಕೆ ಸರ್ ಇದು ಸರ್ ಅದು ದೋಸೆಗೆ ದೋಸೆಗೆ ಹೌದು ದೋಸೆಗೆ ಚಟ್ನಿ ಮತ್ತೆ ಸಾಗು ಕೊಡ್ತೀವಿ ಸರ್ ಇದು ಸರ್ ಅದು ಗಡ್ಡಿ ಚಟ್ನಿ ಮಾಮೂಲಿ ಪಾರ್ಸಲ್ಗೆ ಪಾರ್ಸಲ್ಗೆ ಇದನ್ನ ಹಾಕಿ ಕೊಡ್ತೀವಿ ಹೌದು ಇದು ಸರ್ ಸರ್ ಮಾಮೂಲಿ ಅದು ನೀರು ಚಟ್ನಿ ಓಕೆ ನೀವು ಮನೆಯಲ್ಲೇ ಪ್ರಿಪೇರ್ ಮಾಡ್ತೀರಿ ಸರ್ ಇದನ್ನೆಲ್ಲ ಹೌದು ಸರ್ ನಮ್ಮ ಸೆಪರೇಟ್ ಕಿಚನ್ ಮಾಡಿದ್ವಿ ನಮ್ದು ಹೋಟ್ಲದ್ದು ಏನಿದೆ ಕಿಚನ್ ಹಂಗೆ ಇದೆ ಆ ಕಿಚನ್ ರೆಡಿ ಮಾಡ್ಕೊಡ್ತೀವಿ ಸರ್ ಅಂದ್ರೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಶುರು ಆಗುತ್ತೆ ಸರ್ ಬೆಳಿಗ್ಗೆ ನಾವು ಒಂದು ಐದು ಗಂಟೆಗೆ ಶುರು ಮಾಡ್ತೀವಿ ಒಂದು ಏಳುವರೆಗೆ ಬರ್ತೀವಿ ಸರ್ ಇಲ್ಲಿ ಎಷ್ಟು ಜನ ಕೆಲಸ ಮಾಡೋರು ಇದ್ದಾರೆ ಸರ್ ನಾಲ್ಕರಿಂದ ಐದು ಜನ ಇದ್ದೀವಿ ಸರ್ ಐದು ಜನ ಇದ್ದಾರೆ ಐದು ಜನ ಕುಟುಂಬ ನಿಮ್ದೊಂದು ಜೊತೆ ಕುಟುಂಬ ಹೌದು ಸರ್ ಇಷ್ಟು ಕುಟುಂಬ ಬದುಕ್ತಾ ಇದೆ ಈ ಅಂಗಡಿಯಲ್ಲಿ ಹೌದು ಸರ್ ಎಷ್ಟು ಖುಷಿ ಇದೆ ನಿಮಗೆ ಸರ್ ನನಗೆ ಹೇಳ್ತಲ್ವ ಸರ್ ನನ್ನ ಜೀವನದಲ್ಲಿ ನನಗೆ ತುಂಬಾ ತೃಪ್ತಿ ಇದೆ ಯಾಕೆಂದ್ರೆ ಮನುಷ್ಯನಿಗೆ ಎಷ್ಟು ಬಂದ್ರೂ ಸಾಲದು ಇರೋದ್ರಲ್ಲಿ ತೃಪ್ತಿ ನೆಮ್ಮದಿಯಾಗಿರ್ಬೇಕು ನಮ್ಮ ಜೊತೆ ಇರೋರು ಚೆನ್ನಾಗಿರ್ಬೇಕು ಅಷ್ಟೇ ನೀವು ಅನ್ಕೊಂಡಿದ್ದು ಸಾಧಿಸಿದೀನಿ ಅಂತ ಅನಿಸ್ತಾ ಇದೀಯ ಹೌದು ಸರ್ ನಾನು ಒಂದು ಹೋಟ್ಲ್ ಕೆಲಸ ಸೇರ್ಕೊಂಡಾಗ ನಾನು ಒಂದು ಹೋಟ್ಲ್ ಮಾಡಬೇಕು ಅಂತ ನಂದೊಂದು ಕನಸಿತ್ತು ಅದೇ ತರ ಒಂದು ಹೋಟ್ಲ್ ಮಾಡಿದೆ ನನ್ನ ಹತ್ರ ಒಂದು 15ರಿಂದ 20 ಜನ ಕೆಲಸ ಮಾಡ್ತಿದ್ರು ಈ ಕೋವಿಡ್ ಕಾರಣಾಂತರಗಳಿಂದ ಸ್ವಲ್ಪ ಕ್ಲೋಸ್ ಮಾಡಬೇಕಾಗಿ ಬಂತು ಓಕೆ ಮತ್ತೆ ಇವಾಗ ಇನ್ನೊಂದು ತಿಂಗಳು ಒಂದೂವರೆ ತಿಂಗಳು ಮತ್ತೆ ಹೋಟ್ಲು ಮಾಡ್ತಾ ಇದ್ದೀನಿ ಸರ್ ಇನ್ನೊಂದು ದೊಡ್ಡ ಹೋಟ್ಲ್ ಮಾಮೂಲಿ ಮಾಡ್ತಾ ಇದ್ದೀನಿ ಇದನ್ನ ಅದನ್ನು ಹೇಗೆ ಮೇಂಟೈನ್ ಮಾಡ್ತೀರಿ ಸರ್ ನಾನು ಹೋಟ್ಲ್ ಮಾಡಿದ್ರು ಕೂಡ ನಾನು ಇಲ್ಲೇ ಬರೋದು ಹೌದಾ ನಾನು ಅವತ್ತು ಹೋಟ್ಲು ಮಾಡಿದೆ ಅಲ್ಲಿ 15 ಜನ ಕೆಲಸ ಮಾಡ್ತಿರೋ ಆದ್ರೂ ನಾನು ಇಲ್ಲೇ ಬರ್ತಿದ್ದೆ ಯಾಕೆಂದ್ರೆ ನಾವು ಯಾವತ್ತೇ ಆಗಲಿ ನಾವು ಇಲ್ಲಿಂದ ಬದುಕಿದೀವಿ ಸರ್ ಈ ಜಾಗ ನಾನು ಯಾವತ್ತೂ ಮರೆಯಲ್ಲ ಅಲ್ಲಿ ನಾನು ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ನಾನೇ ಮಾಡ್ತೀನಿ ಹೋಟ್ಲು ಮಾಡಿದರೆ ಈಗ ನಮ್ಮ ಹುಡುಗರುಗಳು ಇರ್ತಾರೆ ಈಗ ಹಳಬರು ಹುಡುಗರುಗಳೆಲ್ಲ ಇದ್ದಾರೆ ಅವ್ರನ್ನ ಕರೆಸ್ಕೊಂಡು ಮಾಡ್ಕೋತೀವಿ ಸರ್ ಫುಟ್ಪಾತ್ ಅಂದ್ರೆ ಒಂಥರ ತಾಶ್ಚಾರ ಇದೆ ಜನಕ್ಕೆ ಸರ್ ಏನೇ ತಾಶ್ಚಾರ ಇರಲಿ ಸರ್ ನಾವು ಅದರಿಂದ ಬದುಕಿದ್ವಿ ಜನಗಳಿಗೆ ಆಲ್ಮೋಸ್ಟ್ 70%ಗೆ ಫುಟ್ಪಾತ್ ಮೇಲೆ ನೆಮ್ಮದಿ ಇದೆ ಯಾಕೆಂದ್ರೆ ಕೇಳಿ ಒಂದು ಈಗ ಹೋಟ್ಲಿಗೆ ಹೋಗ್ತಾರೆ ಈ ಹೋಟ್ಲ್ ಬಗ್ಗೆ ನಾನು ಕೆಟ್ಟದಾಗಿ ಮಾತಾಡ್ತಲ್ಲ ಯಾಕೆಂದ್ರೆ ಅವ್ರಿಗೆ ಎಸ್ಪೆಷಲಿ ಜಾಸ್ತಿ ಇರ್ತದೆ ಬಾಡಿಗೆ ಕಟ್ಟಬೇಕು ಟ್ಯಾಕ್ಸ್ ಕಟ್ಟಬೇಕು ಪ್ರತಿಯೊಂದು ಇರ್ತದೆ ಅವ್ರು ಜಾಸ್ತಿ ಕೊಡಲೇಬೇಕು ಯಾಕೆಂದ್ರೆ ನಾನು ಹೋಟ್ಲು ಮಾಡಿ ನಾನು ಹೇಳ್ತಾ ಇದ್ದೀನಲ್ಲ ಇದೇ ರೇಟ್ನ ನಾನು ಅಲ್ಲಿ ಕೊಡೋಕ್ಕಾಗಲ್ಲ ಇಲ್ಲಿ ಕೊಡ್ಬೋದು ಬಾಡಿಗೆ ಕಟ್ಟೋದಿರಲ್ಲ ಮತ್ತೆ ಜಾಸ್ತಿ ಒಂದು ಇದಿರಲ್ಲ ಆಯ್ತರ ಕಡಿಮೆ ಕೊಡ್ಬೋದು ಹೊಟ್ಟೆ ತುಂಬ ಕೊಡ್ಬೋದು ಬಟ್ ನಮಗೂ ಏನೋ ಒಂದು ತೃಪ್ತಿ ಇದೆ ಸರ್ ಜನಗಳಿಗೆ ಹೊಟ್ಟೆ ತುಂಬ ಕೊಡ್ತೀವಿ ಅನ್ನೋದು ಒಂದು ಖುಷಿ ಇದೆ ಖುಷಿ ಇದೆ ಫುಟ್ಪಾತ್ ಹೋಟೆಲ್ ಮಾಡೋದ್ರಿಂದ ಪ್ಲಸ್ ಏನು ಮೈನಸ್ ಏನು ಸರ್ ಫುಟ್ಪಾತ್ ಹೋಟೆಲ್ ಭಾರಿ ಈಸಿ ಬೇಗ ಮುಗ್ದೋಗುತ್ತೆ 11 ಗಂಟೆ ಎಲ್ಲ ಮುಗ್ದೋಗುತ್ತೆ ಹೋಟ್ಲ್ ಅಂದರೆ ಒಂದು ಮಿನಿಮಮ್ಮು ನೈಟ್ವರೆಗೂ ಇರಲೇಬೇಕು ಆಮೇಲೆ ಇಲ್ಲೇ ಒಂದು 5 ಜನ ಸಾಕು ವರ್ಕರ್ಸು ಹೋಟ್ಲಿಗೆ ಅಂದರೆ ಮಿನಿಮಮ್ ಒಂದು 15 ಜನ ಬೇಕೇ ಬೇಕು ಸೇಮ್ ಬಿಸ್ನೆಸ್ ಅಂದರೆ ಅದು ಈಗ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಆಗುತ್ತಲ್ಲರ 2 ಬ್ಯಾಚ್ ಮಾಡಬೇಕಾಗತ್ತೆ ಬೆಳಿಗ್ಗೆ ಮಧ್ಯಾಹ್ನದಿಂದ ಸಂಜೆ ಹಂಗಾಗಿ ಬಟ್ ಏನಪ್ಪ ಅಂದರೆ ಇದರಲ್ಲಿ ಮೈಂಡ್ ಫ್ರೀ ಆಗಿರುತ್ತೆ ಅದು ಸ್ವಲ್ಪ ಮೈಂಡ್ ಜಾಸ್ತಿ ಕೆಲಸ ಕೊಡಬೇಕು ಆಮೇಲೆ ಏನಪ್ಪ ಅಂದರೆ ಈಗ ಇದ್ರ ಬಾಡಿಗೆ ಇಲ್ಲ ಈಗ ಅಲ್ಲಿ ಬಾಡಿಗೆ ಕಟ್ಟಬೇಕು ಆ ಥರ ಎಲ್ಲ ಇದೆ ಬಟ್ ಇಲ್ಲಿ ಮೈನಸ್ ಪಾಯಿಂಟ್ಗಳು ಏನು ಕಾಣಿಸುತ್ತೆ ಏನು ನಿಮಗೆ ತೊಂದರೆ ಅಂತ ಅನಿಸಿದ್ದೇನು ತೊಂದರೆ ಇಲ್ಲಿ ಏನೂ ಆಗಿಲ್ಲ ಸರ್ 21 ವರ್ಷ ತೊಂದರೆ ಏನೂ ಇಲ್ಲ ನಮಗೆ ಇವತ್ತಿನವರೆಗೂ ತೊಂದರೆ ಅಂತ ಏನಿಲ್ಲ ಮಳೆಗಳೇ ಬಂದರೆ ಹೇಗೆ ಮಾಡ್ತೀರಿ ಮಳೆ ಬೆಳಿಗ್ಗೆ ಆಲ್ಮೋಸ್ಟ್ 99% ಬರೋದು ಕಡಿಮೆ ಮಾರ್ನಿಂಗು ಓಕೆ ಅದೊಂದು ನಮಗೆ ಪ್ಲಸ್ ಪಾಯಿಂಟು ಮೈನಸ್ ಪಾಯಿಂಟ್ ಅಂದರೆ ಏನಪ್ಪ ಅಂದರೆ ಕೆಲವರು ಸ್ವಲ್ಪ ಏನು ಅಂತಾರೆ ಅಂದರೆ ತುಂಬ ಸ್ಟ್ಯಾಂಡರ್ಡ್ ಆಗಿರೋರು ಫುಟ್ಪಾತ್ ಮೇಲೆ ಬರಲ್ಲ ಕಸ್ಟಮರ್ ಕೆಲವ್ರು ಬರಲ್ಲ ಕೆಲವ್ರು ಬರ್ತಾರೆ ಕೆಲವ್ರು ಬರಲ್ಲ ಆಲ್ಮೋಸ್ಟ್ 50-60% ಬರ್ತಾರೆ 40% ಬರಲ್ಲ ಏನೋ ಇಲ್ಲಿ ತಿಂತಾರೆ ಯಾರು ಏನು ಅನ್ಕೋತಾರಪ್ಪ ನಾವು ಇಷ್ಟೆಲ್ಲ ಜೋರಾಗಿದ್ದೀವಿ ಕೆಲವ್ರು ಅನ್ಕೋತಾರೆ ಕೆಲವ್ರು ಅದು ಯಾವುದಕ್ಕೂ ಪ್ರಾಮುಖ್ಯತೆ ಕೊಡಲ್ಲ ಆಹಾರ ಚೆನ್ನಾಗಿದೆಯಾ ನೀಟಾಗಿ ಕೊಡ್ತಾ ಇದ್ದಾರಾ ಒಳ್ಳೆ ಟೇಸ್ಟ್ ಇದೆಯಾ
ಗುಣಮಟ್ಟ ಇದೆಯಾ 100% ಬರ್ತಾರೆ ಬಂದೇ ಬರ್ತಾರೆ ನಾನು ನಿಮ್ಮ ಗ್ರಾಹಕರನ್ನ ಮಾತಾಡಿಸ್ತಿದ್ದೆ ಸುಮಾರು ವರ್ಷದಿಂದ ಬರ್ತೀವಿ ಸರ್ ಅಂತ ಹೇಳಿದ್ರು ಅದರ ಬಿಟ್ಟು ಏನು ಸರ್ ಸರ್ ನಾವು ಅದೇ ಹೇಳಿಲ್ವಾ ಸರ್ ಇವತ್ತು ತಿಂದ್ರೆ ಬೆಳಿಗ್ಗೆಗೆ ಅವರಿಗೆ ಗೊತ್ತಾಗ್ಬಿಡ್ತದೆ ರಿಯಾಕ್ಷನ್ ಏನು ಅಂತ ಫುಡ್ ಅಲ್ಲಿ ಇವತ್ತು ನಾವು ತಿಂದ್ರೆ ನಿಮಗೆ ಮಾರನೆ ಹೊಟ್ಟೆ ನೋವಾಗಬಹುದು ಉರಿ ಆಗಬಹುದು ಇಲ್ಲ ಏನೋ ಒಂದರ ಅದು ಗೊತ್ತಾಗ್ಬಿಡುತ್ತೆ ಇವತ್ತು ನೀವು ತಿಂದು ನಾಳೆ ನೀವು ಏನು ತೊಂದರೆ ಇಲ್ಲ ನಿಮಗೆ ಅಂದ್ರೆ ಅದು ಚೆನ್ನಾಗಿದೆ ಅಂತ ಅರ್ಥ ಬರೀ ಟೇಸ್ಟ್ ಕೊಡ್ತಾರೆ ಇವತ್ತು ಹೇಳ್ತೀನಿ ನಾನೊಂದು ಗುಟ್ಟು ಹೇಳ್ತೀನಿ ಕೇಳಿ ಯಾವುದೇ ಕಸ್ಟಮರ್ ಆಗಲಿ ಯಾರೇ ಆಗಲಿ ಬರೀ ಟೇಸ್ಟ್ಗೋಸ್ಕರ ಹೋಗಲೇಬೇಡಿ ಯಾಕೆ ಅಂದ್ರೆ ಕೇಳಿ ಟೇಸ್ಟ್ ಜೊತೆಗೆ ನಿಮ್ಮ ಆರೋಗ್ಯನೂ ಇಂಪಾರ್ಟೆಂಟ್ ಹಂಗಾಗಿ ನೀವೆಲ್ಲೇ ಹೋಗಿ ನಮ್ಮ ಹತ್ರ ಬನ್ನಿ ಅಂದ್ರೆ ನೀವೆಲ್ಲೇ ಹೋಗಿ ಟೇಸ್ಟ್ ಜೊತೆಗೆ ಆರೋಗ್ಯನೂ ನೋಡಿ ಸರ್ ಶ್ರೀಹರಿ ಅಂತ ಇಟ್ಟಿದ್ದೀರಿ ಟಿಫನ್ ಅಂತ ಶ್ರೀಹರಿ ಅಂದ್ರೆ ಏನು ಸರ್ ಮಣ್ಣಾ ಸ್ವಾಮಿ ಸರ್ ಓಕೆ ಓಕೆ ದೇವರೇ ಸರ್ ಹೌದು ಸರ್ ಆಮೇಲೆ ಈ ಗಾಡಿ ನೋಡಿದೆ ಬಹಳ ಕ್ಲೀನ್ ಆಗಿ ಇಟ್ಟಿದ್ದೀರಿ ಎಷ್ಟು ವರ್ಷ ಆಯ್ತು ಸರ್ ಈ ಗಾಡಿ ತಗೊಂಡು ಸರ್ ಇದೊಂದು 5 ವರ್ಷ ಆಯ್ತು ಮುಂಚೆ ನಮ್ದು ಇನ್ನೊಂದಿತ್ತು ಈಗ ಇದೊಂದು ಮಾಡಿದ 5 ವರ್ಷ ಆಯ್ತು ಸರ್ ಅದೇ ಸರ್ ಮೇನ್ ನೀಟ್ನೆಸ್ ನಾವು ಎಷ್ಟು ಚೆನ್ನಾಗಿರ್ತದೋ ನಾವು ಮಾಡೋಂಥ ಕೆಲಸದ ಮೇಲೂ ಅಷ್ಟೇ ಗೌರವ ಮತ್ತೆ ಅಷ್ಟೇ ನೀಟಾಗಿ ಇಟ್ಕೋಬೇಕು ನಾವು ಹೇಳ್ತೀನಿ ಕೇಳಿ ಈಗ ಸ್ಟ್ಯಾಂಡರ್ಡ್ ಓಡ್ಲ್ ಇರ್ತಾರೆ ಅವ್ರ ವೃತ್ತಿ ಅವ್ರಿಗೆ ಹೆಚ್ಚು ಈಗ ಈ ಓಡ್ಲ್ ಇರ್ತದೆ ಇದು ನಮ್ಗೆ ಹೆಚ್ಚು ಅವ್ರ ವೃತ್ತಿ ಮೇಲೆ ಅವ್ರಿಗೆ ಗೌರವ ಇರಬೇಕು ಸರ್ ಯಾವುದೇ ವೃತ್ತಿ ಆಗಲಿ ನಾನು ಆಟೋ ಓಡಿಸ್ತಾ ಇದ್ದೀನಿ ಇಲ್ಲ ಮತ್ತೊಂದು ಮಾಡ್ತಾ ಇದ್ದೀನಿ ಅವ್ರ ವೃತ್ತಿ ಮೇಲೆ ಅವ್ರ ಗೌರವ ಇಕ್ಕಬೇಕು ಆ ಕೆಲಸನ ಅಚ್ಚುಕಟ್ಟಾಗಿ ನೀಟಾಗಿ ಸ್ಪಷ್ಟವಾಗಿ ದೇವ್ರ ಮೆಚ್ಚ ಕೆಲಸ ಮಾಡಬೇಕು ಅವರು ಯಾವುದೇ ಕಾರಣಕ್ಕೂ ಕೆಳಗೆ ಬಿಡೋ ಅಂತ ಇದೇ ಇರಲ್ಲ ಒಂದು ಲೆವೆಲಲ್ಲೇ ಇರ್ತಾರೆ ಅವರು ನಿಮ್ಮ ಮನೆಯವರು ಎಷ್ಟು ಸಪೋರ್ಟ್ ಇದ್ದಾರೆ ಸರ್ ಇದಕ್ಕೆ ಸರ್ ಅವರು ಈಗ ಅಂದರೆ ಈಗ ಮುಂಚೆ ಹೋಟ್ಲಿಗಿಂತ ಮುಂಚೆ ಮನೆಯಲ್ಲೇ ಇರ್ತಾಯಿದ್ರು ಇವಾಗ ಈಗ ಹೋಟ್ಲು ಕ್ಲೋಸ್ ಮಾಡಿದ್ಮೇಲೆ ಹುಡುಗರೆಲ್ಲ ಸ್ವಲ್ಪ ಕಡಿಮೆ ಇದಾರಲ್ಲ ಬಟ್ ಏನಾದ್ರು ಹುಡುಗರಿಲ್ಲ ಅಂದರೆ ನನಗೆ ಸಪೋರ್ಟ್ ಮಾಡ್ತಾರೆ ಸರ್ ಸಪೋರ್ಟ್ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ಸರ್ ಅದರಲ್ಲಿ ಎರಡು ಮಾತಿಲ್ಲ ಮುಂಚೆ ನಮ್ಮ ತಂಗಿ ಸಪೋರ್ಟ್ ಮಾಡ್ತಿದ್ರು ಅವ್ರು ಮದುವೆಯಾಗಿ ಹೋದ್ರು ನಮ್ಮ ತಂದೆ ಸಪೋರ್ಟ್ ಮಾಡ್ತಿದ್ರು ಅವರು ನೆಸ್ಪೆಕ್ಟ್ ಆಗಿ ತೀರೋದು 5 ವರ್ಷ ಆಯಿತು ಈಗ ಇವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಎಷ್ಟು ಜನ ಮಕ್ಕಳು ನೀವು ಸರ್ ನಾನು ಒಬ್ಬನೇ ಗಂಡಮಗ ಓಕೆ 4 ಜನ ಹೆಣ್ಮಕ್ಳು ನಮಗೆ ನಮ್ಮ ಅಕ್ಕ ಒಬ್ರು ಇದಾರೆ ಅದಾದ್ಮೇಲೆ ನಾನೇ ಓಕೆ ಇದ್ರಲ್ಲೇ 4 ಜನ ಮದುವೆ ಮಾಡಿ ಕಳಿಸಿ ನಮ್ಮ ಜೀವನ ಏನು ಚೆನ್ನಾಗಿದೆಯೋ ಚೆನ್ನಾಗಿದ್ದೀವಿ ಸರ್ ಹೌದು ಸರ್ ತೃಪ್ತಿ ಇದೆ ಸರ್ ನಮಗೆ ಖಂಡಿತ ತೃಪ್ತಿ ಇದೆ ಸರ್ ಹೇಗೆ ಇದನ್ನ ಕೆಲವೊಬ್ರು ದುಡಿತಾರೆ ಸರ್ ಚೆನ್ನಾಗಿ ದುಡ್ಡು ಹಾಳು ಮಾಡ್ಕೊಂಡ್ಬಿಡ್ತಾರೆ ಇಲ್ಲ ಸರ್ ನಾವೇನು ಗೊತ್ತಾ ಸರ್ ನಾವು ನಮಗೆ ಫ್ರೆಂಡ್ಶಿಪ್ ಇವತ್ತು ಇರೋದು ನನಗೆ ಒಂದು 50 ವರ್ಷ ಏಜು 40 ವರ್ಷ ಏಜು ಆ ಥರದ್ದಾರೆ ಅವತ್ತಿಂದನು ಇವತ್ತು ಬಿಡಿ ಇವತ್ತು ನನಗೂ 38 ವರ್ಷ 40 ವರ್ಷ ಆಯಿತು ನಾನು 17-18 ವರ್ಷ ಇದ್ದಾಗಲೂ ನಂಗೆ 40 ವರ್ಷ 50 ವರ್ಷ ಅವರು ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಅಷ್ಟೇ ಸರ್ ನಮಗೆ ಯಾವತ್ತೂ ಎಲ್ಲೂ ಮೋಸ ಆಗಲಿ ಮತ್ತೊಂದಾಗಲಿ ಯಾವುದೂ ಆಗಿಲ್ಲ ಯಾವುದೇ ಕೆಲಸ ಆಗಿರ್ಬೋದು ಇದು ಅಂತಲ್ಲ ಯಾವುದೇ ಕೆಲಸ ಅದನ್ನು ಸರ್ ಕೊಡೋದು ಬಿಡೋದು ದೇವರು ಸೇರೋದು ಶ್ರಮ ನಾವು ಪ್ರತಿದಿನ ಮಾಡ್ತಾ ಇರಬೇಕು 20 ವರ್ಷದಿಂದ ಏನು 4.5 ಗಂಟೆಗೆ ಇದು ಮಾಡ್ತಾ ಇದ್ದೀವಿ ಇವತ್ತು ಅದೇ ಮಾಡ್ತಾ ಇದ್ದೀನಿ ಇವತ್ತು ಅದನ್ನೇ ಮಾಡ್ತಾ ಅದನ್ನೇ ಶ್ರದ್ಧೆಯಿಂದ ಮಾಡ್ತಾ ಇದ್ದೀನಿ ಅದೇ ಶ್ರದ್ಧೆ ಇದೆ ಅದೇ ಶ್ರದ್ಧೆ ಇದೆ ಕೆಲವರು ಅದನ್ನೇ ಹೇಳ್ತಾರೆ ಏನು ಒಂದೇ ಟೇಸ್ಟ್ ಇದೆ ನಿಮ್ಗೆ ಆಮೇಲೆ ರೆಗ್ಯುಲರ್ ಕಸ್ಟಮರ್ ಆಗಿರೋದ್ರಿಂದ ನೀವು ಜಾಗ್ರತೆ ವಹಿಸಲೇಬೇಕು ಹೌದು ಸರ್ ಯಾರೋ ಬರ್ತಾರೆ ಫುಟ್ಪಾತ್ ಯಾರೋ ತಿಂದು ಹೋಗ್ತಾರೆ ಅನ್ನಂಗಿಲ್ವೇ ಇಲ್ಲ 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 ಸರ್ ಇವತ್ತು ಬಂದರೆ ನಾಳೆ ಬರಲೇಬೇಕು ಸರ್ ನಾಳೆ ಬರಲೇಬೇಕು ಯಾಕೆಂದ್ರೆ ನಾವು ಆ ಥರ ನಡ್ಕೋಬೇಕು ಆ ಥರ ಮಾಡಬೇಕು ಅಷ್ಟೇ ಸರ್ ಹಾಗಾದ್ರೆ ದಿವಸ ಇಷ್ಟು ನಿಮ್ದು ವ್ಯಾಪಾರ ಹಾಗೆ ಆಗುತ್ತೆ ಅಂತ ಗ್ಯಾರಂಟಿ ಉಳಿಯೋದು ಪಳೆಯೋದು ಅಂತ ಏನಿಲ್ಲ ಇಲ್ಲ ಇಲ್ಲ ಸರ್ 99% ನಮ್ದು ಏನು ಇವತ್ತು ಟಾರ್ಗೆಟ್ ಇದೆ ನಮಗೆ ಗೊತ್ತಿರುತ್ತೆ ಓಕೆ ಅಷ್ಟು ಖಾಲಿ ಆಗೇ ಆಗುತ್ತೆ ನಮ್ದು ಯಾವತ್ತು ಉಳಿದಿರೋದು ಉಳಿದಿರ್ತದೆ ಯಾವಾಗಲೂ ರೇರ್ ತುಂಬ ರೇರ್ ತಿಂಗಳಲ್ಲಿ ಒಂದಿನ ಇಲ್ಲ 2 ತಿಂಗಳಲ್ಲಿ ಒಂದಿನ ಅಷ್ಟೇ ಓಕೆ ಇದು ಎಷ್ಟು ಗಂಟೆಗೆ ಬರ್ತೀರಿ ಬೆಳಿಗ್ಗೆ 7:30 ಬರ್ತೀವಿ ಸರ್ 7:30 7:30 ಎಷ್ಟು ಗಂಟೆಗೆ ಹೋಗ್ತೀರಿ ಇಲ್ಲಿಂದ ಇಲ್ಲಿಂದ 11 ಗಂಟೆ ಕ್ಲೋಸ್ ಸರ್ ಏನೇನು ಇರುತ್ತೆ ನಿಮ್ಮ ಇದರಲ್ಲಿ ಸರ್ ರೈಸ್ ಪಾತು 7 ದಿನಕ್ಕೆ 7 ಥರ ರೈಸ್ ಪಾತ್ ಮಾಡ್ತೀವಿ ಲೆಮನ್ ಚಿತ್ರಾನ್ನ ಲೆಮನ್ ರೈಸ್ ರೆಗ್ಯುಲರ್ ಆಗಿರುತ್ತೆ ತಟ್ಟೆ ಇಡ್ಲಿ ಉದ್ದಿನ ವಡೆ ಮೊಸರು ವಡೆ ಇಡ್ಲಿ ವಡೆ ಫೇಮಸ್ ಓಕೆ ಇಡ್ಲಿ ವಡೆ ಬೆಣ್ಣೆ ಹಾಕ್ಕೊಡ್ತೀವಿ ನಂದಿನಿ ಬೆಣ್ಣೆನೇ ಯೂಸ್ ಮಾಡೋದು ಬೇರೆ ಯೂಸ್ ಮಾಡಲ್ಲ ನಾವು ಓಕೆ ಏನು ರೇಟ್ ಮಾಡಿದಿರಿ ಸರ್ ಸರ್ ಇಡ್ಲಿ ವಡೆ 40 ರೂಪಾಯಿ ಇಡ್ಲಿ 30 ರೂಪಾಯಿ ಬೆಣ್ಣೆ ಹಾಕ್ಕೊಡ್ತೀವಿ ಇಡ್ಲಿ 30 ರೂಪಾಯಿ ವಡೆ 10 ರೂಪಾಯಿ ರೈಸ್ ಪಾತ್ ಎಲ್ಲ 40 ರೂಪಾಯಿ ಸರ್ ರಜಾ ಯಾವತ್ತು ಇಲ್ವೇ ಇಲ್ಲ ರಜಾ ಇಲ್ಲ ಸರ್ ಅದೇ ಮಾಮೂಲಿ ವರ್ಷದಲ್ಲಿ ಯುಗಾದಿ ಹಬ್ಬಕ್ಕೆ ರಜಾ ಮಾಡ್ತೀವಿ ಓಕೆ ಅದು ಬಿಟ್ಟರೆ ನಾರ್ಮಲ್ ಆಗಿ ಮಾರಲಮಿ ಹಬ್ಬ ಇನ್ನು ಮಧ್ಯದಲ್ಲಿ ಏನಾದರೂ ಎಮರ್ಜೆನ್ಸಿ ಆ ಥರ ಇದ್ದರೆ ಮಾತ್ರ ರಜಾ ಇಲ್ಲ ಅಂದರೆ ರಜಾ ಇಲ್ಲ ಸರ್ ಈಗ ನಮ್ಮ ಹುಡುಗರು ಕೆಲವೊಬ್ರು ಹೋಟ್ಲ್ ಮಾಡಬೇಕು ಹೋಟ್ಲ್ ಮಾಡಬೇಕು ಅಂತಾರೆ ಹಾಂ ಸರ್ ಟ್ರೈನಿಂಗ್ ತೊಗೊಂಡು ಮಾಡ್ಬೇಕಾ ಹಂಗೆ ಮಾಡ್ಬೇಕು ಇಲ್ಲ ಸರ್ ಅವ್ರಿಗೆ ಗೊತ್ತಿರಬೇಕು ಸರ್ ಹೋಟ್ಲು ಏನು ಗೊತ್ತಾ ಸರ್ ಇವತ್ತು ಕ್ಲೀನರ್ ಆಗೋಕ್ಕೂ ರೆಡಿ ಇರಬೇಕು ಓನರ್ ಆಗೋಕ್ಕೂ ರೆಡಿ ಇರಬೇಕು ಹೋಟ್ಲು ಡಿಪಾರ್ಟ್ಮೆಂಟಲ್ಲಿ ಮಾತ್ರ ಓಕೆ ನಿಮಗೆ ಗೊತ್ತಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಹೋಟ್ಲು ಮಾಡೋಕ್ಕೆ ಹೋಗಬೇಡಿ ಅಂತಲೇ ಹೇಳೋದು ನಾನು ಯಾಕೆಂದರೆ ಅದರಿಂದ ಲಾಸ್ ಮಾಡ್ಕೋತಾರೆ ಬಿಟ್ಟರೆ ಅದೇ ಇವತ್ತು ಮಾಡೋಕ್ಕಾಗಲ್ಲ ಯಾಕೆ ಅಂತ ಕೇಳಿ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ಇವತ್ತು ಭಟ್ರು ಇದ್ದರೆ ಭಟ್ರು ಮಾಡ್ತಾರೆ ಭಟ್ರು ಇಲ್ಲ ಅಂದರೆ ನಾನೇ ನಿಂತ್ಕೊಂಡು ಮಾಡ್ತೀನಿ ಆಯ್ತಾ ಹೋಟ್ಲು ಡಿಪಾರ್ಟ್ಮೆಂಟಲ್ಲಿ ಪಾತ್ರೆ ತೊಳೆಯೋಕ್ಕೂ ರೆಡಿ ಇರಬೇಕು ಕ್ಯಾಶಲ್ ಕುತ್ಕೊಳ್ಳೋಕ್ಕೂ ರೆಡಿ ಇರಬೇಕು ಹಂಗಾದರೆ ಹೋಟ್ಲು ಮಾಡೋಕ್ಕೆ ಸಾಧ್ಯ ಸರ್ ಆಮೇಲೆ ಕೆಲವೊಬ್ರಿಗೆ ಇನ್ನೊಂದಿದೆ ಹೋಟ್ಲ್ ಥರ ನಮಗೆ ಮಾಡೋಕ್ಕೆ ಬರಲ್ಲ ಅಂತಾರೆ ಅವ್ರ ಮನೆಗೆ ಏನು ಟೇಸ್ಟ್ ಮಾಡ್ತಾರೆ ಅದನ್ನೇ ಮಾಡಿದ್ರೆ ನಡೆಯುತ್ತಾ ಹೋಟ್ಲು ನಡೀತಾ ಸರ್ ಹೋಮ್ ಮೇಡ್ ತುಂಬ ಜನ ಅದೇ ಜಾಸ್ತಿ ಲೈಕ್ ಮಾಡೋದು
ಜನ ನಿಮ್ಗೆ ಹೋಟ್ಲಿಗಿಂತ ನಮ್ದು ಆಲ್ಮೋಸ್ಟ್ ಮನೆ ತರನೇ ಫುಡ್. ಈಗ ನಿಮ್ ಮನೇಲಿ ಏನ್ ಮಾಡ್ತೀರಿ, ರೈಸ್ ಬಾತ್ ಎಲ್ಲ ಮನೇಲೆಲ್ಲ ತುಂಬಾ ಚೆನ್ನಾಗೆ ಮಾಡ್ತಾರೆ, ಆ ತರನೇ ಮಾಡಿದ್ರೆ ಸಾಕು ಅವರು. ಬೇರೆ ಹೋಟ್ಲಿಗೆ ಹೋಗಿ ಕಲಿಬೇಕು ಅದು ಇದಂತ ಏನು ಅವಶ್ಯಕತೆ ಇಲ್ಲ ಸರ್. ನಾವು ಸ್ಟಾರ್ಟಿಂಗ್ ಮಾಡಿದ್ದು 1 ಕೆಜಿ ಸ್ಟಾರ್ಟ್ ಮಾಡಿದ್ದೆ ಸರ್ ನಾನು. ನನಗೆ ಒಬ್ಬರು ಗುರುಗಳಿದ್ದಾರೆ, ಇಬ್ಬರಿದ್ದಾರೆ, ಪದ್ಮಿನಿ ಮಲ್ಯ ಅಂತ ಹಿಂದೆ ರೋಡಲ್ಲಿ ಇದ್ರು ಅಜ್ಜಿ. ನಮ್ಗೇನು ಗೊತ್ತಿಲ್ಲ ಮುಂಚೆ ಹೋಟ್ಲು ಬಗ್ಗೆ. ಅವರು ನನಗೆ 1 ಕೆಜಿ ರೈಸ್ ಬಾತ್ ಯಾವ ತರ ಮಾಡೋದು ಏನ್ ಮಾಡೋದು ನನಗೆ ಹೇಳ್ಕೊಡ್ತಾ ಇದ್ರು. ಇನ್ನೊಬ್ರು ನನ್ನ ಫ್ರೆಂಡ್ ಒಬ್ಬ ದ್ರಾಕ್ಷಾಣಿ ಅಂತ ಇದ್ದಾರೆ, ಅವ್ರ ಪುಳಿಯೋಗರೆ ಪೌಡರ್ ಹೆಂಗ್ ಮಾಡೋದು, ಈ ಚಿತ್ರಾನ್ನ ಹೆಂಗ್ ಮಾಡೋದು, ರೈಸ್ ಬಾತ್ ಹೆಂಗ್ ಮಾಡೋದು, ಚಟ್ನಿ ಹೆಂಗ್ ಮಾಡೋದು. ನಾನು ಡೈಲಿ ಒಂದೊಂದರ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೆ, ಮಾಡಿ 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 ಎಲ್ಲ ಟೇಸ್ಟ್ ಕಲ್ತಿದ್ವಿ ಸರ್. ನಮಗೂ ಏನು ನಾವು ಹೋಟ್ಲಲ್ಲಿ ನಾವು ಕಲ್ತ್ಕೊಂಡು ಬಂದಿದ್ದಿಲ್ಲ ಅಲ್ಲಿ, ಅಂದರೆ ಸಿಂಪಲಾಗಿ ಗೊತ್ತಿತ್ತು, ಆಮೇಲೆ ಆಮೇಲೆ ಕಲ್ತ್ಕೊಂಡಿದ್ದು. ಬಟ್ ಇವಾಗೆಲ್ಲ ಏನು ಗೊತ್ತಾ ಸರ್, ಆಲ್ಮೋಸ್ಟ್ ಒಂದು 50% ಯಾರು ಗೊತ್ತಿರಬೇಕು ಹೋಟ್ಲು ಮಾಡೋರಿಗೆ, ಹೋಟ್ಲು ಬಗ್ಗೆ. ಇಲ್ಲಾಂದರೆ ಮಾಡೋಕ್ಕಾಗಲ್ಲ ಸರ್. ಕಡಿಮೆ ಅಂದರೆ ಎಷ್ಟು ಬಂಡವಾಳದಲ್ಲಿ ಶುರು ಮಾಡ್ಬೋದು ಸರ್ ಫುಟ್ಬಾತ್ ಹೋಟಲ್ಲೇ ಆದರೂ ಕೂಡ? ಈಗ ಸರ್ ಇವಾಗ ಅಂದರೆ ಈಗ ನಿಮ್ಮ ಮಾಮೂಲಿ ಆಟೋ ಎಲ್ಲ ತಗೊಂಡು ಮಾಡ್ತೀನಿ ಅಂದರೆ ಮಿನಿಮಮ್ ಒಂದು 2 ಲಕ್ಷ ಬೇಕಾಗುತ್ತೆ ಸರ್. ಅದು ಇಲ್ಲಪ್ಪ, ನಾವು ಸುಮ್ಮನೆ ಮಾಡ್ತೀವಿ ಮನೆ ಎಲ್ಲ ಒಂದು ರೋಡಲ್ಲಿ ಈ ಥರ ಬಂದು ಕೂತ್ಕೊಂಡು. ಸರ್ ಈಗ ಅವರು ಈಗ ಇಲ್ಲೊಬ್ರು ಯಾರೋ ಮಾಡ್ತಾ ಇದ್ದಾರೆ, ಅವ್ರೇನು ಮಾಡ್ತಾರೆ ಒಂದು ಟೇಬಲ್ ಮಾಡಿ ಕಟ್ಟಿದ್ದಾರೆ, ಆ ಟೇಬಲ್ ಮನೆಯಲ್ಲೇ ಮಾಡ್ಕೊಬತ್ತಾರೆ ಎಲ್ಲ ಬಾಕ್ಸಲ್ಲಿ. ಅವಾಗ ಕಡಿಮೆ ನಿಮ್ಗೇನೆಲ್ಲ ಒಂದು 10,000 ಮಾಡ್ಬಿಡ್ಬೋದು. ಮಾಡ್ಬೋದು ಮಾಡ್ಬೋದು, ಒಳ್ಳೆ ಟೇಸ್ಟ್ ಮಾಡ್ಕೊಂಡು ಬಂದರೆ ನೀವು ಮಾಡ್ಬೋದು 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 ಸರ್. ಆಟೋದಲ್ಲಿ ಆ ಥರ ಈ ಥರ ಮಾಡಿ ಸ್ಟ್ಯಾಂಡರ್ಡ್ ಆಗಿ ಮಾಡ್ತೀನಿ ಅಂದರೆ ಅಷ್ಟು ಬೇಕಾಗುತ್ತೆ. ಸಿಂಪಲ್ ಆಗಿ ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಸರ್ ಮಾಡ್ತೀನಿ ಅಂದರೆ 10,000 ಮಾಡ್ಬೋದು ಮಾಡ್ಬೋದು ಮಾಡ್ಬೋದು. ಕೊನೆಗೆ ವೀಕ್ಷಕರನ್ನು ಕೇಳೋದಾದ್ರೆ ಏನು ಕೇಳ್ತೀವಿ? 21 ವರ್ಷದಿಂದ ಏನು ಕೊಟ್ಕೊಬಂದಿರೋ ಸಹಕಾರ ಸಪೋರ್ಟು ಇನ್ನು ಮುಂದಕ್ಕೂ ಅದೇ ಥರ ಇರಲಿ ಅಂತ ಕೇಳ್ಕೊತೀನಿ ಸರ್. ನಂಬಿಕೆ ಇಟ್ಕೊಂಡು ಬರ್ತಾರೆ, ಅವ್ರ ನಂಬಿಕೆಗೆ ಒಂದು ಸಲ ನಾವು ನಂಬಿಕೆಯನ್ನು ಕಳ್ಕೊಂಡು ಬಿಟ್ಟರೆ ಬಿಸ್ನೆಸ್ ಮಾಡೋದು ಕಷ್ಟ ಆಗುತ್ತೆ. ಹಾಗಾಗಿ ಆ ನಂಬಿಕೆ ಉಳಿಸ್ಕೋಬೇಕಂದ್ರೆ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎರಡೂ ಕಾಪಾಡಲೇಬೇಕು. ಆಮೇಲೆ ಭಾಳ ಮುಖ್ಯವಾಗಿ ಏನೇನೋ ಟೇಸ್ಟಿಂಗ್ ಪೌಡರನ್ನು ಹಾಕಿ ಆರೋಗ್ಯ ಕೆಡಿಸ್ಕೊಳ್ಳೋದಕ್ಕಿಂತ ನಾವು ಅದನ್ನೇ ಸೇವನೆ ಮಾಡ್ತಾ ಇರೋದರಿಂದ ಯಾವುದನ್ನು ಅದನ್ನು ಹಾಕದೆ ಮನೆಯಲ್ಲಿ ಏನು ಟೇಸ್ಟ್ ಇದೆ ಅದನ್ನು ಮಾಡಿ ತೊಗೊಂಡು ಬರ್ತೀವಿ. ಹಾಗಾಗಿ ನಿರಂತರವಾಗಿ 21 ವರ್ಷಗಳಿಂದ ಇದೇ ಫುಟ್ಪಾತಲ್ಲಿ ಇಲ್ಲೇ ಇದೆ ಅನ್ನೋದು ಭಾಳ ಇಂಪಾರ್ಟೆಂಟು. ಬರೀ 2,000 ರೂಪಾಯಿದಲ್ಲಿ ಬಿಸ್ನೆಸ್ ಶುರು ಮಾಡಿದಾರ್ರಿ ಅಲ್ವಾ? ಇವತ್ತು ನೋಡಿ ಈ ಮಟ್ಟಿಗಿದೆ. ಮತ್ತು ಇನ್ನೊಂದು ಮಾತು ಹೇಳಿದರು, ಒಂದು 50,000 ಇದ್ದರೆ ಸಾಕು, ಈಗಲೂ ಕೂಡ ಶುರು ಮಾಡ್ಬೋದು, ಏನೂ ತೊಂದರೆ ಇಲ್ಲ, ಲಕ್ಷಾಂತರ ದುಡ್ಡೇ ಬೇಕು ಅಂತೇನಿಲ್ಲ, ಮೊದಲು ಚಿಕ್ಕದಾಗಿ ಶುರು ಆಗಲಿ, ಆಮೇಲೆ ದೊಡ್ಡದಾಗುತ್ತೆ, ಶ್ರದ್ಧೆ ಇರಲಿ. ಆಮೇಲೆ ಇನ್ನೂ ಒಂದು ಕಿವಿ ಮಾತಿದೆ ನಿಮಗೆ, ದಯವಿಟ್ಟು ನೀವು ಅಡುಗೆ ಕಲೀಲಾರದೆ ಕೈ ಹಾಕಬೇಡಿ. ನಿಮಗೆ ಮುಸುರಿ ತೊಳೆಯೋಕ್ಕೆ ಬರುತ್ತೆ, ಕಸ ಹೊಡಿಯೋಕ್ಕೆ ಬರುತ್ತೆ, ಕ್ಲೀನ್ ಮಾಡೋಕ್ಕೆ ಬರುತ್ತೆ ಅಂದರೆ ಮಾತ್ರ ಹೋಟೆಲ್ ಓಪನ್ ಮಾಡಿ, ಇಲ್ಲ ಅಂದರೆ ದಯವಿಟ್ಟು ಮಾಡಬೇಡಿ ಅಂತ ಹೇಳಿದರು. ಅದು ನಿಜ. ಹಾಗಾಗಿ ಯಾವುದೇ ಹೋಟೆಲ್ ಮಾಡಿದರೂ ನೀವು ಓನರ್ ಆಗೋದ್ರ ಜೊತೆಗೆ ಕ್ಲೀನರು ಆಗಿದ್ದರೆ ಅದು ನಡೆಯುತ್ತೆ ಅನ್ನೋದು ಈ ಕಥೆಯ ಪಾಠ ಮೋಸ್ಟ್ಲಿ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಇವನ್ನೆಲ್ಲ ಕಿವಿಯಾಗ ಹಾಕ್ಕೊಂಡು ಸುಮ್ಮನೆ ಟೈಮ್ ಪಾಸಿಗೆ ವಿಡಿಯೋ ನೋಡೋದ್ರಿಂದ ಪ್ರಯೋಜನ ಇಲ್ಲ ಗೆಳೆಯರೆ. ಏನಾದರೂ ಶುರು ಮಾಡಿ, ಶುರು ಮಾಡಿ, ಶುರು ಮಾಡಿದಾಗೆ ಅದ್ರದ್ದು ಏನಾದರೂ ಗೊತ್ತಾಗೋದು. ಶುರು ಮಾಡಲಿಲ್ಲ ಅಂದರೆ ಏನೂ ಗೊತ್ತಾಗಲ್ಲ. ಸುಮ್ಮನೆ 100 ಜನನ ಕೇಳ್ತಾ ಇರ್ತೀರಿ, 1,000 ಐಡಿಯಾಸ್ ಕೇಳ್ತಾರೆ, ಅದರಲ್ಲಿ ಯಾವುದು ಅಂತ ಆಯ್ಕೆ ಮಾಡ್ಕೋತೀರಿ, ಗೊಂದಲ ಶುರುವಾಗುತ್ತೆ. ಶುರು ಮಾಡಿ, ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ನಿಮ್ಗೆ ಅರ್ಥ ಆಗುತ್ತೆ. ಹಾಗಾಗಿ ಮೋಸ್ಟ್ಲಿ ಈ ವಿಡಿಯೋ ನೋಡಿ ಒಂದು 4 ಹೋಟ್ಲ್ ಆದರೂ ಯಾವುದರಲ್ಲಿ ಯಾವುದಾದ್ರೂ ಊರಾಗ ಶುರು ಆದರೆ ನಾನು ವಿಡಿಯೋ ಮಾಡಿದ್ದಕ್ಕೆ ಸಾರ್ಥಕ ಅಂತ ಅನ್ಕೋತೀನಿ. ಮೋಸ್ಟ್ಲಿ ಹಂಗಾಗುತ್ತೆ ಅಂತ ಆಶಿಸ್ತಾ ಈ ಹೋಟೆಲ್ ವಿಳಾಸ ಬಂದು ಬನಶಂಕರಿ BDA ಕಾಂಪ್ಲೆಕ್ಸು ಮೇನ್ ಗೇಟ್ ಎದುರುಗಡೆ ಮೆಕ್ಡಾಲ್ಸ್ ಅಂತ ಒಂದು ಇದಿದೆ, ಅದರ ಎದುರುಗಡೆ ಮೇನ್ ಗೇಟ್ ಪಕ್ಕನೇ ಇದೆ ಶ್ರೀಹರಿ ಟಿಫನ್ಸ್ ಅಂತ, 21 ವರ್ಷ ಹಳೆಯದು, ತುಂಬ ಹೆಸರುವಾಸಿ. ಬನ್ನಿ ಒಂದ್ಸಲ ಈ ಕಡೆ ಬಂದಾಗ ಟಿಫನ್ ಮಾಡಿ. ಬೆಳಿಗ್ಗೆ ಬಂದರೆ 11-12 ಗಂಟೆವರೆಗೆ ಇರ್ತಾರೆ, ಆಮೇಲೆ ಇರೋದಿಲ್ಲ, ದಿವಸ ಇರ್ತಾರೆ, ರಜಾ ಅಂತ ಇಲ್ಲವೇ ಇಲ್ಲ. ಬನ್ನಿ ಒಂದ್ಸಲ ಟಿಫನ್ ಮಾಡಿ, ಇಲ್ಲಿ ಅದ್ಭುತವಾದ ಟಿಫನ್ ಇರುತ್ತೆ, ಪಕ್ಕಾ ಕ್ಲೀನ್ ಹೇಳಲೇಬೇಕಾಗಿಲ್ಲ. ಬಂದು ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಬಂದು ಅದರ ಸವಿ ಸವಿರಿ ಮತ್ತು ಬಿಸ್ನೆಸ್ಸಿನ ಗುಟ್ಟುಗಳನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ 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 ಗೆಳೆಯರೇ.